ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ಮತ್ತು ಒಳ ಮೀಸಲಾತಿಯನ್ನು ವಿರೋಧಿಸಿ ಶಾಂತಿಯುತ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಕೊರಚ, ಕುರ್ಮ, ಲಂಬಾಣಿ, ಬೋವಿ, ಅಲೆಮಾರಿ ಸಮುದಾಯದವರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ರ್ಯಾಲಿ ಯಶಸ್ವಿಗೊಳಿಸಬೇಕಾಗಿದೆ. ಶಾಂತಿಯುತ ಮೆರವಣಿಗೆಯನ್ನು ಪಾವಗಡ ನಗರದ ಎಸ್ಎಸ್ಕೆ ಮುಂಭಾಗ ಬೆಳಿಗ್ಗೆ 11 ಗಂಟೆಗೆ ಆರಂಭಗೊಳ್ಳುತ್ತದೆ. ಜೈ ಸೇವಾಲಾಲ್, ಜೈ ಕೊಲಂಬೋ ಒಕ್ಕೂಟ. ಪಾವಗಡ ತಾಲೂಕಿನಲ್ಲಿ ದಿನಾಂಕ 5/4/2023 ಪಾವಡ ತಾಲೂಕಿನಲ್ಲಿ ಕೊಲಂಬೋ ಒಕ್ಕೂಟ ಸಂಘಟನೆಗಳು, ಅಂದರೆ ಕೊಲಂಬೋ ಅಂದರೆ ಕೊರಚ, ಕೊರಮ, ಲಂಬಾಣಿ, ಬೋವಿ, ಈ ಸಂಘಟನೆಗಳಿಂದ ನಮಗೆ ಸದಾಶಿವ ಆಯೋಗ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೀವಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ಅದರ ವಿರುದ್ಧವಾಗಿ ನಾವು ಪಾವಡ ತಾಲೂಕಿನಲ್ಲಿ ಶಾಂತಿಯುತವಾಗಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂತಹ ಅನ್ಯಾಯವನ್ನು ನಾವು ವ್ಯಕ್ತಪಡಿಸಬೇಕು. ಯಾವ ರೀತಿ ಅಂದರೆ ನಾವು ಶಾಂತಿಯುತವಾಗಿ ನಾಳೆ ಪಾವಗಡದಲ್ಲಿ ಬುಧವಾರ 5/4/2023 10 ಗಂಟೆಗೆ ಕೊಲಂಬೋ ಒಕ್ಕೂಟದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು, ಎಲ್ಲ ನಾಯಕರುಗಳು ನಾವೇನು ಅನ್ಸ್ಕೊಂಡಿದ್ದೀವಿ ಪಾವಡ ತಾಲೂಕಿನಲ್ಲಿ, ಅವರು ಯಾವುದೇ ರೀತಿಯಾದಂಥ ತಾರತಮ್ಯಗಳನ್ನು ಇಟ್ಟುಕೊಳ್ಳದೆ ನಾವೆಲ್ಲರೂ ಒಂದು ಕುಟುಂಬ, ನಾವೆಲ್ಲರೂ ಒಂದು ಅಣ್ಣ ತಮ್ಮದಿರು ಅಂತ ಭಾವನೆಯನ್ನು ಇಟ್ಟುಕೊಂಡು ಸ್ವಇಚ್ಛೆಯಿಂದ ಬೇರೆ ಬೇರೆ ಆಲೋಚನೆ ಮಾಡದೆ ಸ್ವಇಚ್ಛೆಯಿಂದ ಬಂದು ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಭಾಗವಹಿಸಿ SSK 10 ಗಂಟೆಯಿಂದ ಪ್ರಾರಂಭವಾಗಿ ಶನಿ ಮಹಾತ್ಮ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ತದನಂತರ ಅಲ್ಲಿಂದ ನಾವು ಪಾವಡ ತಾಲೂಕಿನ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಸಾಹೇಬರಿಗೂ, ತದನಂತರ ಚುನಾವಣಾಧಿಕಾರಿ ಅಂತ RO ಸಾಹೇಬರಿಗೂ ಸಹ ನಾವು ಮನವಿಯನ್ನು ಕೊಡಬೇಕಾಗುತ್ತದೆ ಶಾಂತಿಯುತವಾಗಿ. ತದನಂತರ ನಾವು RO ಸಾಹೇಬರಿಗೂ ಸಹ ಪರ್ಮಿಷನ್ನು ಕೇಳಿದ್ದೇವೆ, ಅವರು ಶಾಂತಿಯುತವಾಗಿ ಬಂದು ನಮಗೆ ನೀವು ಮನವಿಯನ್ನು ಕೊಡಬೇಕಂತೇಳ್ಬಿಟ್ಟರು. ಸೊ ನಿನ್ನೆ ದಿನ ಸರ್ ಅವರು ಒಪ್ಪಿದ್ದಾರೆ, ಅವರು ಸಹ ನಮಗೆ ಪರ್ಮಿಷನ್ನು ಸಹ ಕೊಟ್ಟಿದ್ದಾರೆ. ತಾವು ದಯಮಾಡಿ ನಾಳೆ ಕಂಪಲ್ಸರಿ ಎಲ್ಲರೂ ಸ್ವಇಚ್ಛೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ, ನಮ್ಮ ಸಮಾಜವನ್ನು ನಾವು ಒಂದು ಮಾರ್ಗದರ್ಶಕವಾಗಿ ನಾವು ಬೆಳಿಬೇಕಂತೇಳ್ಬಿಟ್ಟು ಈ ಸದಾಶಿವ ಆಯೋಗ ವರದಿ ಏನಿದೆ ಇದನ್ನು ನಾವು ಸಂಪೂರ್ಣವಾಗಿ ಇದನ್ನು ವಿರೋಧಿಸಬೇಕು. ನಾವು ಹಳ್ಳಿ ಹಳ್ಳಿಯಲ್ಲಿ ಜಾಗೃತರಾಗಬೇಕು, ಮನೆಯಲ್ಲಿ ಹೇಳಬೇಕು, ಮುದುಕರಿಗೂ ಹೇಳಬೇಕು, ನಮ್ಮಂಥ ಅಣ್ಣ ತಮ್ಮದಿರಿಗೆ ಹೇಳಬೇಕು, ತಾಯಿಂದಿರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ. ವಿದ್ಯಾವಂತರು ಯಾವ ಹಳ್ಳಿಯಲ್ಲಿರ್ತೀವಿ, ಯಾವ ಗ್ರಾಮದಲ್ಲಿದ್ದರೂ ಸಹ ನಿಮ್ಮಲ್ಲಿ ಬೇರೆ ಬೇರೆ ವಿಚಾರಗಳು ಏನೇ ಇದ್ರೂ ಅದನ್ನು ಬದಿಗೊತ್ತಿ ಈ ಸದಾಶಿವ ಆಯೋಗ ವರದಿಯನ್ನು ನಾವು ಸಂಪೂರ್ಣವಾಗಿ ಹಳ್ಳಿಯಿಂದನೇ ಕಿತ್ತೋಗಬೇಕು, ಹಳ್ಳಿಯಿಂದನೇ ಜಾಗೃತರಾಗಬೇಕು. ತಾವು ದಯಮಾಡಿ ನಾಳೆ ಪಾವಗಡದಲ್ಲಿ SSKಯಿಂದ ಶಾಂತಿಯುತವಾಗಿ ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ. ಯಾರೂ ತಪ್ಪಿಸದೆ ಸ್ವಇಚ್ಛೆಯಿಂದ ಎಲ್ಲ ಯುವಕರು, ಮಹಿಳೆಯರು, ಪುರುಷರು, ನಾಯಕರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು, ನಮ್ಮ ಅಸ್ತಿತ್ವ ಉಳಿಸೋಕ್ಕೋಸ್ಕರವಾಗಿ ತಾವು ದಯಮಾಡಿ ಬರಬೇಕಂತೇಳ್ಬಿಟ್ಟು ನಿಮ್ಮಲ್ಲಿ ನಾವು ಮನವಿಯನ್ನು ಕೊಡ್ತೀವಿ. ಜೈ ಕೊಲಂಬೋ ಒಕ್ಕೂಟ, ಜೈ ಸೇವಾಲಾಲ್, ಜೈ ಸಿದ್ದರಾಮೇಶ್ವರ ಸ್ವಾಮಿ.